ರಾಜ್ಯದಲ್ಲಿ ಜೋರಾಗಿದೆ ಬ್ರಾಹ್ಮಣ ಸಿಎಂ ಕದನ ಪೇಶ್ವೆ ಡಿಎನ್ಎ ಎಚ್ಡಿಕೆಯ ತಂತ್ರ ಪ್ರಹ್ಲಾದ್ ಜೋಶಿ ಅವರು ಪೇಶ್ವೆ ಡಿಎನ್ಎ ಮೋದಿ ಅವರು ನಿತೀಶ್ ಕುಮಾರ್ ಅವರ ಡಿಎನ್ಎ ಪ್ರಶ್ನೆ ಮಾಡಿರಲಿಲ್ವಾ ಅದೇ ತರ ನಾನು ಪ್ರಶ್ನೆ ಮಾಡಿದಿನಿ ಅವರು ಪ್ರಶ್ನೆ ಮಾಡಿದ್ರೆ ಸುದ್ದಿನೇ ಆಗಲ್ಲ ನಾನು ಪ್ರಶ್ನೆ ಮಾಡಿದಿನಿ ಅಂತ ಹೇಳಿದ್ರು ಆದರೆ ಈ ಹೇಳಿಕೆ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಥವಾ ಬಿಜೆಪಿಗೆ ಮೈನಸ್ ಆಗುತ್ತಾ ಪ್ರಬಲ ಸಮುದಾಯದವರೆಲ್ಲರೂ ಕೂಡ ಬಿಜೆಪಿಯಿಂದ ಹೊರಗೆ ಬಂದುಬಿಡುತ್ತಾರೆ ಓಹ್ ಇವರು ಬ್ರಾಹ್ಮಣರನ್ನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಇನ್ನು ನಮಗೇನಲ್ಲಿ ಕೆಲಸ ಅಂತ ಹೊರಗೆ ಬಂದುಬಿಡುತ್ತಾರೆ ಅಂತ ಲೆಕ್ಕಾಚಾರ ಇರತಕ್ಕಂತದ್ದು ಆದರೆ ಮೋದಿ ಅವರು ನಿನ್ನೆ ಸಣ್ಣ ಸಮುದಾಯ ಮಂತ್ರವನ್ನ ಮಾಡಿದ್ರು ತುಮಕೂರಿನ ಸಮಾವೇಶದಲ್ಲಿ ಎಚ್ಡಿಕೆಗೆ ಟಕ್ಕರ್ ಕೊಟ್ರ ಹಾಗಾದ್ರೆ ಅಥವಾ ಜೆಡಿಎಸ್ ಬಿಜೆಪಿ ಕಿತ್ತಾಟದಿಂದ ಕಾಂಗ್ರೆಸ್ ಗೆ ಏನಾದರೂ ಲಾಭವಾಗುತ್ತಾ ಕುಮಾರಸ್ವಾಮಿ ಅವರು ಮೂರು ದಿನದಲ್ಲಿ ಮೂರು ಹೇಳಿಕೆ ಬ್ರಾಹ್ಮಣ ಸಿಎಂ ವಿಚಾರದಲ್ಲಿ ಮೊನ್ನೆ ಒಂದು ನಿನ್ನೆ ಒಂದು ಇವತ್ತೊಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಅವರು ಆಕ್ಚುಲಿ ಬ್ರಾಹ್ಮಣ ವಿವಾದವನ್ನು ಕೆದಕಿದ್ದು ಮೊನ್ನೆ ನಿನ್ನೆ ಬ್ರಾಹ್ಮಣರು ಸಿಎಂ ಆದರೆ ನನ್ನ ಬೆಂಬಲ ಅಂತಾರೆ ಇವತ್ತು ನನ್ನ ಹೇಳಿಕೆಗೆ ಈಗಲೂ ಬದ್ಧ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತಂತಾರೆ ಬ್ರಾಹ್ಮಣ ಸಿಎಂ ಮಾಡ್ತಾರೆ ಅಂತ ವಿವಾದವನ್ನು ಹುಟ್ಟುಹಾಕಿ ನಿನ್ನೆ ಬ್ರಾಹ್ಮಣ ಮುಖ್ಯಮಂತ್ರಿ ಆದರೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಇವತ್ತು ಮತ್ತೆ ವಿವಾದದ ಬ್ಯಾಕ್ ಹೋಗಿ ನನ್ನ ಹೇಳಿಕೆಗೆ ನಾನು ಇವತ್ತು ಬದ್ಧನಾಗಿದ್ದೀನಿ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಇನ್ಫ್ಯಾಕ್ಟ್ ಕ್ಷಮೆ ಕೇಳಬೇಕು ಅಂತಕಂತ ಆಗ್ರಹ ಬಂದಿತ್ತು ಆದರೆ ಅದಕ್ಕೆ ಅವರು ಒಪ್ಪಿರಲಿಲ್ಲ ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕಂತದ್ದು ಆರ್ಎಸ್ಎಸ್ ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರು ಇದ್ದಾರಲ್ಲ ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂಥರೇನಿದ್ದಾರೆ ಅಲ್ಲಿಯ ದೇವರ ವಿಗ್ರಹವನ್ನು ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು ಮಹಾತ್ಮ ಗಾಂಧೀಜಿ ಅವರನ್ನು ಕೊಂದಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವರು ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ ಇದೆಂಥದ್ದು ದೇಶಸ್ಥ ಬ್ರಾಹ್ಮಣರು ಅಂತ ಇದ್ದಾರಲ್ಲ ಆ ವರ್ಗಕ್ಕೆ ಸೇರಿದವರು ಅವರು ನಾನು ಬ್ರಾಹ್ಮಣ ಮುಖ್ಯಮಂತ್ರಿ ಆಗೋದಕ್ಕೆ ನಾನು ವಿರೋಧ ಇಲ್ಲ ನಾನು ಈಗಲೂ ಸಹ ಬ್ರಾಹ್ಮಣ ಮುಖ್ಯಮಂತ್ರಿ ಅಲ್ಲ ಯಾವುದೇ ಸಮಾಜದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಈ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಅವಕಾಶಗಳಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ವಿರೋಧ ಇಲ್ಲ ನನ್ನ ಬೆಂಬಲವೂ ಇದೆ ಅದರಲ್ಲಿ ಏನು ಸಂಶಯ ಇಟ್ಕೋಬೇಡಿ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ನಾವು ಯಾವುದೇ ರೀತಿಯಲ್ಲೂ ಯಾವುದೇ ಸಮಾಜಕ್ಕೂ ಅಪಮಾನ ಮಾಡ್ತಕ್ಕಂಥ ಅವಹೇಳನ ಮಾಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಬಂದವರಲ್ಲ ಕೆಲವರು ಪಾಪ ಇವತ್ತು ವಿಶ್ಲೇಷಣೆ ಮಾಡಿದ್ದಾರೆ ಕುಮಾರಸ್ವಾಮಿ ಹೇಳಿಕೆಯಲ್ಲಿ ಮತ್ತೆ ಬದಲಾವಣೆ ಅಂತ ಹೇಳಿ ನಾನು ಮೊದಲನೇ ದಿವಸ ಏನು ಹೇಳಿಕೆ ಕೊಟ್ಟಿದ್ದೇನೆ ಇವತ್ತು ಸಹ ನನ್ನ ಹೇಳಿಕೆ ಅದಕ್ಕೆ ನಾನು ಸ್ಟಿಕನ್ ಆಗಿರೋದು ಎಲ್ಲೂ ನನ್ನ ಹೇಳಿಕೆಯಲ್ಲಿ ಬದಲಾವಣೆ ಆಗಿಲ್ಲ ಕುಮಾರಸ್ವಾಮಿ ಅವರು ಈ ರೀತಿ ಮೂರು ದಿನಕ್ಕೆ ಮೂರು ರೀತಿ ಹೇಳಿಕೆಯನ್ನು ಬದಲಾಯಿಸಿದರು ನಿನ್ನೆ ಆಡಿದ ಮಾತೆ ಬೇರೆ ಇವತ್ತು ಆಡಿದ ಮಾತೆ ಬೇರೆ ಮೊನ್ನೆ ಶುರು ಮಾಡಿದ್ದೇ ಬೇರೆ ಅವರು ಅವರಿಗೆ ಒಂದು ಕ್ಲಾರಿಟಿ ಇರಲಿಲ್ಲ ಅವರ ಮಾತಲ್ಲಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ರಾಜ್ಯದ ಜನತೆಗೆ ಏನನ್ನು ಹೇಳೋದು ಹೊರಟರು ಅವರ ಟಾರ್ಗೆಟ್ ಪ್ರಹ್ಲಾದ್ ಜೋಶಿ ಅವರ ಅಥವಾ ಅವರೇ ಹೇಳಿದ ಪ್ರಕಾರ ಪೇಶ್ವೆ ವಂಶಸ್ಥರ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಆದರೆ ಮಾಜಿ ಸಿಎಂ ಎಚ್ ಡಿ ಕೆ ವಿರುದ್ಧ ಸಿಡಿದೆದ್ದಿದೆ ಬ್ರಾಹ್ಮಣ ಸಮುದಾಯ ಜಾತಿ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪೇಜಾವರ ಶ್ರೀಗಳು ಮಂತ್ರಾಲಯದ ಸುಭುದೇಂದ್ರ ಶ್ರೀಗಳು ಎಲ್ಲರೂ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ಕೂಡ ಈ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ ಸೊ ಮಾಜಿ ಸಿಎಂ ಎಚ್ ಡಿ ಕೆ ವಿರುದ್ಧ ಬ್ರಾಹ್ಮಣ ಸಮುದಾಯ ಯಾವಾಗಲೂ ಕೂಡ ಅಷ್ಟೇನೆ ಬ್ರಾಹ್ಮಣ ಸಮುದಾಯ ಅಂತಲೇ ಅಲ್ಲ ಯಾವುದೇ ಸಮುದಾಯದ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ಅವರೆಲ್ಲ ಒಗ್ಗಟ್ಟಾಗೇ ಆಗ್ತಾರೆ ಅವರ ವಿರುದ್ಧ ತಿರುಗಿ ಬಿದ್ದೇ ಬೀಳ್ತಾರೆ ಮಾತಾಡೇ ಆಡ್ತಾರೆ ಬ್ರಾಹ್ಮಣರಲ್ಲೂ ಅಷ್ಟೇ ಆಗಿದೆ ಅಷ್ಟೇ ಇನ್ನೇನೂ ಇಲ್ಲ ಹಾಗಾಗಿ ಮಠಾಧೀಶರು ಅಂತ ಅನಿಸ್ಕೊಂಡಂತಹವರು ಪೇಜಾವರ ಶ್ರೀಗಳಾಗಿರ್ಬೋದು ಮಂತ್ರಾಲಯ ಶ್ರೀಗಳಾಗಿರಬಹುದು ಅಥವಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರಾಗಿರ್ಬೋದು ಸಹಜವಾಗಿ ಖಂಡಿಸಿದ್ದಾರೆ ಯಾಕೆ ಅಂತಂದರೆ ಕೇವಲ ಪ್ರಹ್ಲಾದ್ ಜೋಶಿಯನ್ನು ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡಿಲ್ಲ ನೋಡಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಬಂದಿದ್ದಾರೆ ಎಷ್ಟು ಮಂದಿಗೆ ಹೇಳಿ ಕೊಟ್ಟಿದ್ದಾರೆ ಹಾಡು ಮಾಡ್ಬೋದು ಏನು ಮಾಡ್ಬೋದು ಏನಾದರೂ ಒಂದು ಹಿನ್ನೆಲೆಯೋ ಒಂದು ಪುರಾವೆನೋ ಇದ್ದದ್ದಾದರೆ ಮಾತನಾಡ್ಬೋದು ಇಷ್ಟಕ್ಕೂ ಒಂದು ವೇಳೆ ಆದದ್ದೇ ಆದರೆ ಯಾಕೆ ಆಗಬಾರ್ದು ಆದದ್ದಾದರೆ ಯಾಕೆ ಆಗಬಾರ್ದು ಇವರು ಭಾರತೀಯ ಪ್ರಜೆಗಳಲ್ವ ಒಬ್ಬ ವ್ಯಕ್ತಿ ಮಾಡಿದ ಸರಿನೋ ತಪ್ಪು ಅದನ್ನು ಒಟ್ಟು ಆ ಸಮಾಜಕ್ಕೆ ಬಿಂಬಿಸೋದು ಹೌದು ಅಂತಾದರೆ ಇತರ ಸಮುದಾಯಗಳಲ್ಲಿ ಇಂತಹ ಯಾವ ನಿರ್ಣಯಗಳು ನಡೆದಿಲ್ಲ ಅದನ್ನು ಯಾಕೆ ಸಾಮೂಹೀಕರಣ ಮಾಡ್ತಾ ಇಲ್ಲ ಸಮಾಜವನ್ನು ದೂರಬೇಕು ಅಂತಾದರೆ ಏನಾದರೂ ನೆವಸಕ್ಕೆ ಸಿಗ ಅದಕ್ಕೆ ಇದಲ್ಲ ಅಂದರೆ ಇನ್ನೊಂದು ಸಿಕ್ಕೇ ಸಿಗ ನೋಡಿ ಮುಖ್ಯವಾಗಿ
ಈ ಜಾತಿ ರಾಜಕಾರಣ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ತೊಲಗಬೇಕು. ಸಂವಿಧಾನದಲ್ಲಿ ಇಂತಹವರೇ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ಒಂದು ಪ್ರಮುಖ ಹುದ್ದೆಯನ್ನು ಅವರು ಅಲಂಕರಿಸಬೇಕು ಅನ್ನುವಂಥ ಯಾವ ನಿರ್ಬಂಧವೂ ಇಲ್ಲ. ಹೀಗಿರುವಾಗ ನಮ್ಮೆಲ್ಲರಿಗೂ ಕೂಡ ನಮ್ಮ ದೇಶದಲ್ಲಿ ಸಂವಿಧಾನ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಅಂತಹ ಸಂವಿಧಾನ ಶಿಲ್ಪಿಗಳಾದ ಶ್ರೀಮಾನ್ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ಜನಾಂಗಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಅಲ್ಲಿ ಅವಕಾಶವನ್ನು ನೀಡಿದ್ದಾರೆ. ಅದರಿಂದ ನಾವು ಸಂವಿಧಾನವನ್ನು ಗೌರವಿಸುವವರು ಒಂದು ಸಮುದಾಯದವರು ಯಾವುದೇ ಪದವಿ ಮುಖ್ಯ ಪದವಿ ಅಲಂಕರಿಸಬಾರದು, ಅದರಿಂದ ಇಂಥ ತೊಂದರೆ ಆಗುತ್ತೆ ಅಂತ ಹೇಳುವಂಥದ್ದು ಸಂವಿಧಾನಕ್ಕೆ ವಿರುದ್ಧ ಅಂತ ನಾವು ಹೇಳ್ತೇವೆ. ಮತ್ತು ಬ್ರಾಹ್ಮಣ ಸಮುದಾಯ ಅನ್ನುವಂಥದ್ದು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಒತ್ತಾಸೆಯಾಗಿದ್ದು ಎಲ್ಲರಿಗೂ ಕ್ಷೇಮವನ್ನು ಕೋರುವಂಥ ಒಂದು ಸಮುದಾಯ. ಹೀಗಿರುವಾಗ ಬ್ರಾಹ್ಮಣ ಸಮುದಾಯವನ್ನು ಯಾರೇ ಆಗಲಿ ನಿಂದಿಸುವಂಥದ್ದನ್ನು ನಾವು ಸಂಪೂರ್ಣವಾಗಿ ಅದನ್ನು ಖಂಡಿಸ್ತೇವೆ. ಅಷ್ಟು ಮಾತ್ರವಲ್ಲ, ಯಾವ ಸಮುದಾಯವನ್ನು ಕೂಡ ಯಾರು ತೆಗಳಬಾರದು. ಪ್ರಹ್ಲಾದ್ ಜೋಶಿಯವರ ರಾಜಕೀಯ ನಿಲುವನ್ನು ಟೀಕೆ ಮಾಡಬಹುದು, ಆದರೆ ವ್ಯಕ್ತಿಗತವಾಗಿ ಅವರ ಜಾತಿಯ ಬಗ್ಗೆ ಟೀಕೆ ಮಾಡೋದು ಸರ್ವಥಾ ಸಮರ್ಥನೀಯವಾದಂಥ ಅಲ್ಲ. ಇದು ಎಲ್ಲ ವಿಪ್ರ ಸಮುದಾಯಕ್ಕೆ ನೋವನ್ನುಂಟು ಮಾಡಿದೆ. ಕುಮಾರಸ್ವಾಮಿಯವರು ವಿಪ್ರ ಸಮುದಾಯದ ಜೊತೆಗೆ ಆತ್ಮೀಯವಾದಂಥ ಸಂಬಂಧ ಇದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ನಿವೇಶನ ಕೊಡೋದ್ರಲ್ಲೂ ಅವರ ಸಹಕಾರ ಇದೆ. ಹಾಗಾಗಿ ಕುಮಾರಸ್ವಾಮಿಯವರು ಈ ರೀತಿಯಾದಂಥ ಮಾತುಗಳನ್ನಾಡುವಾಗ ಇನ್ನೂ ಹೆಚ್ಚು ಎಚ್ಚರವನ್ನು ಇಟ್ಟುಕೊಂಡು ಮಾತಾಡಬೇಕು ಅಂತ ಹೇಳಿ ನಾವು ಭಾವಿಸ್ತೇವೆ. ಹಾಗೂ ಪ್ರಹ್ಲಾದ್ ಜೋಶಿಯವ್ರನ್ನ ಜಾತಿ ಆಧಾರದ ಮೇಲೆ ಟೀಕೆ ಮಾಡೋದು ಸರ್ವಥಾ ಸಮರ್ಥನೀಯವಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಪಡಿಸೋದಕ್ಕೆ ಇಷ್ಟ. ಆಲ್ ರೈಟ್, ಇದೆಲ್ಲವೂ ಕೂಡ ಬ್ರಾಹ್ಮಣ ಸಮುದಾಯದ ವತಿಯಿಂದ ಕುಮಾರಸ್ವಾಮಿ ವಿರುದ್ಧ ಬಂದಂತಹ ಹೇಳಿಕೆಗಳು. ಯಾರು ಕೂಡ ಈ ಹೇಳಿಕೆಯನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಬ್ರಾಹ್ಮಣರು ಮುಖ್ಯಮಂತ್ರಿ ಆಗೋ ಅನಿವಾರ್ಯತೆ ಬಂತು ಅಂತ ಇಟ್ಕೊಳ್ಳೋಣ. ಒಂದು ವೇಳೆ ಏನು ತಪ್ಪು, ಅವರು ಭಾರತೀಯರಲ್ವ ಹಾಗಾದರೆ, ಈ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಈ ರೀತಿಯಾದಂತಹ ಪ್ರಶ್ನೆ. ಆದರೆ ನಿನ್ನೆ ತುಮಕೂರಿನ ಸಮಾವೇಶದಲ್ಲಿ ಪ್ರಧಾನಿ ಮೋದಿಯವರು ಸೈಲೆಂಟ್ ಆಗಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ರ ಈ ವಿಚಾರದಲ್ಲಿ ಅಂತ. ಮೋದಿಯವರು ಸಣ್ಣ ಸಣ್ಣ ಸಮುದಾಯಗಳ ಸೋಷಿಯಲ್ ಇಂಜಿನಿಯರಿಂಗ್ ಗೇಮ್ ಪ್ಲಾನ್ ಮಾಡಿದ್ರು. ನಿನ್ನೆ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳ ಹೆಸರನ್ನ ಹೇಳ್ತಾ ಬಂದರು. ತುಮಕೂರಿನಲ್ಲಿ ಚಿಕ್ಕ ಸಮುದಾಯಗಳ ಹೆಸರನ್ನ ಹೇಳಿದ ಮೋದಿಯವರ ತಂತ್ರಗಾರಿಕೆ ಏನು? ಹಾಗಾದರೆ ಪ್ರಬಲ ಸಮುದಾಯಗಳು ಮಾತ್ರವಲ್ಲ, ಸಣ್ಣ ಸಣ್ಣ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಪ್ರಯೋಗವನ್ನು ಮಾಡಿ ಬಿಜೆಪಿ ಯಶಗಳಿಸಿರುವಂತಹದ್ದನ್ನು ನಾವು ನೋಡಿದ್ದೀವಿ. ಅದೇ ತಂತ್ರಗಾರಿಕೆಯನ್ನು ಮೋದಿಯವರು ಇಲ್ಲೂ ಕೂಡ ಮಾಡಿದ್ರ ಅಂತ. ಹಾಗಾದರೆ ನಿನ್ನೆಯ ಸಮಾವೇಶದಲ್ಲಿ ಮೋದಿಯವರು ಏನು ಮಾತನಾಡಿದ್ರು ಅದನ್ನು ಕೂಡ ನೋಡಬಹುದು. ಒಂದು ಮಾಹಿತಿ, ಇವತ್ತು ಅವರು ನಿನ್ನೆ ದಿನ ಬಾಯಿ ತೆಗೆದಿರ್ತಕ್ಕಂಥದ್ದು ನಮ್ಮ ಪಕ್ಷದ ಬಗ್ಗೆ, ಪಂಚರತ್ನದೆಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ. ನಮ್ಮ ಕುಟುಂಬದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು RSSನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು. ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ ಎರಡು ಮೂರು ಥರ ಇದ್ದಾವೆ. ಇವರು ಯಾವ ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು, ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂಥರೇನಿದ್ದಾರೆ, ಅಲ್ಲಿಯ ದೇವರ ವಿಗ್ರಹವನ್ನು, ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು. ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ. ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ RSSನಲ್ಲಿ ತೀರ್ಮಾನಗಳೇನಾಗಿದೆ, ಅವತ್ತು ನಮ್ಮ ಶೃಂಗೇರಿ ಮಠವನ್ನು ಧ್ವಂಸ ಮಾಡಿದಂಥ ಇದೆಂಥದ್ದು ದೇಶಸ್ಥ ಬ್ರಾಹ್ಮಣರು ಅಂತ ಇದ್ದಾರಲ್ಲ, ಆ ವರ್ಗಕ್ಕೆ ಸೇರಿದವರು ಅವರು. ನಮ್ಮ ಕಡೆ ಬ್ರಾಹ್ಮಣರು ಸರ್ವೇ ಜನೋ ಸುಖಿನೋ ಭವಂತು ಅಂತಾರೆ. ಜೋ ಅಪ್ನೆ ಹಾತ್ ಕೆ ಕೌಶಲ್ ಸೆ ಹಾಥ್ ಸೇ ಚಲ್ನೇ ವಾಲೆ ಕಿಸಿ ಔಜಾರ್ ಕಿ ಮದದ್ ಸೆ ಕುಛ್ ನಿರ್ಮಾಣ ಕರ್ತೆ ಹೈ ಸೃಜನ್ ಕರ್ತೆ ಹೈ ಸ್ವರೋಜ್ಗಾರ್ ಕೋ ಬಡಾವಾ ದೇತೆ ಹೈ ಜೈಸೆ ಹಮಾರೆ ಕುಂಬಾರಾ ಕಮ್ಮಾರಾ ಅಕ್ಕಸಾಲಿಗಾ ಶಿಲ್ಪಿ ಗೋರೆ ಕೆ ಲಸ್ ದವಾ ಬಡಗಿ ಆದಿ ಜೋ ಹಮಾರೆ ಸಬ್ ಸಾಥಿ ಹೈ PM ವಿಕಾಸ್ ಯೋಜನಾ ಸೆ ಅಬ್ ಐಸೆ ಲಾಖೋ ಪರಿವಾರೋ ಕೋ ಉನ್ಕಿ ಕಲಾ ಉನ್ಕೆ ಕೌಶಲ್ ಕೋ ಔರ್ ಸಮೃದ್ಧ ಕರ್ನೆ ಮೇ ಮದದ್ ಮಿಲೇಗಿ. ಓಕೆ, ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನು ಕೊಟ್ಟ ನಂತರ ಈಗ ಪಕ್ಷಕ್ಕೇನಾದರೂ ಇದರಿಂದ ಡ್ಯಾಮೇಜ್ ಆಗಬಹುದಾ ಅಂತ ಬಿಜೆಪಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದರೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಹಾಗಾಗಿ ಈ ಡ್ಯಾಮೇಜ್ ಕಂಟ್ರೋಲ್ಗೆ
ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಬಿಜೆಪಿಯವರು ಶುರು ಮಾಡಿದ್ದಾರೆ. ಬೂತ್ ಮಟ್ಟದ 50,000 ವಾಟ್ಸಪ್ ಗ್ರೂಪ್ಗಳಲ್ಲಿ ಇದೆಲ್ಲವೂ ಸುಳ್ಳು ಅಂತ ಬಿಂಬಿಸುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಮನೆ ಮನೆಗೂ ಮನವರಿಕೆ ಮಾಡಿಕೊಡೋದಕ್ಕೆ, ಪೋಸ್ಟರ್ಗಳನ್ನು ಹಂಚೋದಕ್ಕೆ ಈಗಾಗಲೇ ಸೂಚನೆ ಬಂದಿದೆ ಪಕ್ಷದ ವತಿಯಿಂದ. ಹೇಳಿಕೆ ಕೊಟ್ಟ ವಿಪಕ್ಷ ನಾಯಕರ ವಿರುದ್ಧ ಜನಾಭಿಪ್ರಾಯ ರೂಪಿಸೋದಕ್ಕೆ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಇದನ್ನ ಅಸ್ತ್ರವನ್ನಾಗಿ ಬಳಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನಮ್ಮ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಅವನ ಸಾಮರ್ಥ್ಯಕ್ಕನುಗುಣವಾಗಿ ಅವರ ಪರಿಶ್ರಮಕ್ಕನುಗುಣವಾಗಿ ಆಯಾ ಕಾಲಘಟ್ಟದಲ್ಲಿ ಒದಗಿಸಿ ಕೊಡುತ್ತೆ. ನಮ್ಮ ಪಾರ್ಟಿನಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೂ ಆ ಯೋಗ್ಯತೆ ಇದೆ, ಆ ಯೋಗ್ಯತೆ ಇದೆ. ಅದೇ ಸ್ಥಿತಿ ಜನತಾದಳದಲ್ಲಿ ಇದೆಯಾ? ಅದೇ ಸ್ಥಿತಿಲಿ ಇದೆಯಾ? ಅವರು ದೊಡ್ಡ ಮನಸ್ಸನ್ನು ಮಾಡಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡೋಕ್ಕೆ ಸಾಧ್ಯ ಇದೆಯಾ? ಕೊಡಲ್ಲ. ಈಗ ನೀವು ಹಾಸನ್ ಜಗಳ ನೀವು ನೋಡಿದ್ದೀರಲ್ವಾ, ಅವ್ರ ದೃಷ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರು ಅಂತ ಹೇಳಿದ್ರೆ ಭವಾನಿ ಅಕ್ಕನೇ ಸಾಮಾನ್ಯ ಕಾರ್ಯಕರ್ತರು, ಪ್ರಜ್ವಲ್ ರೇವಣ್ಣವನೇ ಸಾಮಾನ್ಯ ಕಾರ್ಯಕರ್ತರು, ನಿಖಿಲ್ ಕುಮಾರಸ್ವಾಮಿಯೇ ಸಾಮಾನ್ಯ ಕಾರ್ಯಕರ್ತರು. ಅಲ್ಲಿ ಯಾರು ಸಾಮಾನ್ಯ ಕಾರ್ಯಕರ್ತರು ಯಾವ ಸ್ಥಾನಕ್ಕೆ ಬೇಕಾದ್ರೂ ಇರ್ಬೋದು. ನಾನು ಹೇಳಿದ್ದೇನೆ, ಈಗ ನಾನು ಪೋಸ್ಟ್ ಹೊಡೆದಿದ್ದೀನಿ, ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ದೀನಿ, ಫ್ಲಾಗ್ ಕಟ್ಟಿದ್ದೀನಿ, ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವೇನು ದೊಡ್ಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅವರು ಅಲ್ಲ. ಪ್ರಹ್ಲಾದ್ ಜೋಶಿಯವರು ಹಾಗೇನೆ ಸಾಮಾನ್ಯ ಕಾರ್ಯಕರ್ತರೇ. ಹಾಗಾಗಿ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದು ಎಲ್ರಿಗೂ ಕೂಡ ಅವಕಾಶನ ಕೊಡುತ್ತೆ, ಇನ್ಕ್ಲೂಡಿಂಗ್ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಒಂದು ಕಾಲದಲ್ಲೂ ಕೂಡ ಸಾಮಾನ್ಯ ಕಾರ್ಯಕರ್ತರು. ಸಾಮಾನ್ಯ ಕುಮಾರಸ್ವಾಮಿಯವರು ಒಂದು ಜಾತಿಯ ಹೆಸರಿನಲ್ಲಿ ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಖಂಡನೀಯ ವಿಚಾರ. ಇವತ್ತು ಜಾತಿ ಮೀರಿದಂಥ ಪಕ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿ. ಜಾತಿ ಆಧಾರಿತವಾದಂಥ ಪಕ್ಷ ಅಲ್ಲ ಇದು, ನಮ್ಮದು ಧರ್ಮ ಮತ್ತು ಜಾತಿ ಆಧಾರಿತವಾದಂಥ ಪಕ್ಷ ಅಲ್ಲ. ಜಾತಿ ಮೀರಿದಂಥದ್ದು ನಮ್ಮದು ಕನ್ನಡಿಗರ ಭಾರತೀಯರ ಪಕ್ಷ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಇವತ್ತು ಜಾತಿ ಹೆಸರಿನಲ್ಲಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ನಿಜಕ್ಕೂ ಖಂಡನೀಯ. ಅಷ್ಟು ಕೀಳು ಮಟ್ಟಕ್ಕೆ ಹೋಗಿರುವಂಥದ್ದು ನಿಜಕ್ಕೂ ಆಶ್ಚರ್ಯಕರ. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಒಂದು ಹೇಳಿಕೆಗಳನ್ನು ಯಾವತ್ತೂ ಯಾರೂ ಕೊಟ್ಟಿಲ್ಲ. ಇಂಥ ಕೊಟ್ಟಿರೋದನ್ನ ಸಂಪೂರ್ಣವಾಗಿ ಖಂಡಿಸ್ತೀನಿ. ಈ ಕೀಳುಮಟ್ಟದ ರಾಜಕೀಯದಿಂದ ಆಚೆ ಬರಬೇಕು. ಜಾತಿ ಹೆಸರಿನಲ್ಲಿ ಹೇಳಿಬಿಟ್ಟು ಮಾಡಿರುವಂಥದ್ದು ಕಾನೂನು ವಿರೋಧನೂ ಕೂಡ ಅದು. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು RSS ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು. ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು, ಪೇಶವೆಗಳು ಶೃಂಗೇರಿಯ ಮಠವನ್ನು ಹೊಡೆದಂತರೇನಿದ್ದಾರೆ ಅಲ್ಲಿ.